ನಮಸ್ಕಾರ ವೀಕ್ಷಕರೇ ಕಲ್ಪನೆ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಣ್ಣಿನ ಮಗನಿಗೆ ಕಾವ್ಯಮಾಲೆ ಮಾಜಿ ಪ್ರಧಾನಿಗೆ ಭಾವಾಭಿನಂದನೆ ರವಿ ಕಾಣದನ್ನು ಗೌಡರು ನೋಡಿದ್ದನ್ನು ಕವಿ ಕಂಡ ಪರಿ ಇದು ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ 25 ವಸಂತಗಳು ಅರಳಿದ ಈ ಸಂದರ್ಭದಲ್ಲಿ ಕವಿ ಮನಸ್ಸು ಮಿಡಿದ ರೀತಿ ಅನನ್ಯ ಗೌಡರ ಇಡೀ ಬದುಕು ರಾಜಕೀಯ ಹೋರಾಟ ತತ್ವ ಸಿದ್ಧಾಂತಗಳ ಕುರಿತು ಕಾವ್ಯಮಾಲೆ ಪೌಣಿಸಿ ಸಲ್ಲಿಸಿದ ನುಡಿ ನಮನ ಹೀಗಿದೆ ಬನ್ನಿ ಕಬ್ಬಿಗರ ಲೋಕದಲ್ಲಿ ವಿಹರಿಸೋಣ ನನ್ನ ಹೆಸರು ಸಿಎಂ ಕ್ರಾಂತಿಸಿಂಹ ಸಾಹಿತಿ ಬರಹಗಾರ ಹಾಗೂ ಪತ್ರಕರ್ತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡಜಿಯವರು ಪ್ರಧಾನಮಂತ್ರಿಗಳಾಗಿ ಜೂನ್ 1ಕ್ಕೆ 25 ವರ್ಷಗಳು ತುಂಬ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಕಲ್ಪನೆ ವಾಹಿನಿಯವರು ಒಂದು ಕವಿತೆಯನ್ನು ವಾಚನ ಮಾಡಲು ದೇವೇಗೌಡರ ಬಗ್ಗೆ ಕೇಳಿಕೊಂಡಿದ್ದರು ಅದರಿಂದ ದೇವೇಗೌಡರ ಕುರಿತು ಒಂದು ಕವಿತೆಯನ್ನು ವಾಚನ ಮಾಡ್ತಾ ಇದ್ದೀನಿ ಕಲ್ಪನೆ ವಾಹಿನಿಯವರ ಈ ಒಂದು ಕೆಲಸವನ್ನು ತುಂಬ ಹೃದಯದಿಂದ ಶ್ಲಾಘನೆ ಮಾಡ್ತೀನಿ ನನ್ನ ಕವಿತೆಯ ಶೀರ್ಷಿಕೆ ಮದಗಜ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಒಡನಾಟ ರಾಜಕೀಯದ ಚದುರಂಗದಾಟ ಹಲವು ಅನುಭವದ ಸವಿಯೂಟ ಅಪಾರ ದೃಷ್ಟಿಯ ಒಳನೋಟ ಜೀವನದಲ್ಲಿ ನಿರಂತರ ದುಡಿಮೆಯ ನೀಡಿದ್ದಾರೆ ಅಪಾರವಾದ ಕೊಡುಗೆಯ ಅನುಭವಿಸಿದ್ದಾರೆ ಜಯ ಅಪಜಯ ಮಾಡಿದ್ದಾರೆ ಒಳ್ಳೊಳ್ಳೆ ಸಾಧನೆಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆ ರಾಜ್ಯಸಭೆ ಸದಸ್ಯರಾಗಿ ಜೊತೆಗೆ ಸಚಿವ ಮುಖ್ಯಮಂತ್ರಿಯಾಗಿ ದೇಶದ ಪರಮೋಚ್ಚ ಪ್ರಧಾನಮಂತ್ರಿಯಾಗಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ಆರಿಸಿದರು ನಮ್ಮ ತ್ರಿವರ್ಣ ಧ್ವಜ ರಾಜಕಾರಣದ ರಣ ಕಾಳಗದೋಳ್ ಅನುಭವಿ ಜಗಜ್ಜಟ್ಟಿ ಮದಗಜ ರಾಜಕೀಯದಲ್ಲಿ ತಂದರು ಮೀಸಲಾತಿ ಅಧಿಕಾರ ಉಂಡರು ಸಮಸ್ತ ಜಾತಿ ಅವರಲ್ಲಿ ಅಧಿಕಾರ ನಡೆಸೋ ಚಾತಿ ಸದಾ ಶಕ್ತಿಯಾಗಿದ್ದಾರೆ ಚೆನ್ನಮ್ಮ ಸತಿ ಬಳಸಿದರು ಅನುಭವಗಳ ಬೆಳೆಸಿದರು ನಾಯಕರುಗಳ ನೋವುಂಡಿರುವರು ಬಹಳ ಉರುಳಿಸಿ ಗೆದ್ದು ಬಿಡುತ್ತಾರೆ ದಾಳ ಬದುಕಿಗಾಗಿ ಮಾಡುತ್ತಿದ್ದರು ಉಳಿಮೆ ಜನರೊಳಿತಿಗೆ ಮಾಡುವರು ದುಡಿಮೆ ವೈಯಕ್ತಿಕ ಸುಖ ಸಂತೋಷಗಳು ಕಡಿಮೆ ಸದಾ ಜೀವನವಾಗಿರಲಿ ಹುಣ್ಣಿಮೆ ಒಮ್ಮೆ ಓದಲೇಬೇಕು ಗೌಡ್ರು ಜೀವನ ರೈತರು ಬಡವರು ನೀರಾವರಿ ಪ್ರಧಾನ ವಿದ್ಯಾರ್ಥಿ ಯುವಜನರಿಗೆ ಮಹಾಚೇತನ ದೇಶಾಭಿವೃದ್ಧಿಗೆ ಪಡೆಯೋಣ ಮಾರ್ಗದರ್ಶನ ಹುಟ್ಟಿ ಬೆಳೆದದ್ದು ನಮ್ಮ ಹಳ್ಳಿಯಲ್ಲಿ ಅಧಿಕಾರ ನಡೆಸಿದ್ದು ದೆಹಲಿಯಲ್ಲಿ ಕರುನಾಡ ಕೀರ್ತಿ ಅಬ್ಬಿದೆ ವಿಶ್ವದಲ್ಲಿ ಗೌಡ್ರ ಬಗ್ಗೆ ಅಭಿಮಾನವಿರಲಿ ಮನಸ್ಸಿನಲ್ಲಿ ಧನ್ಯವಾದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ